Suvarna. ನನ್ನ ಹತ್ರನೂ ಹೇಳೋಕ್ಕಾಗದೇ ಇರೋ ವಿಷಯ ಏನಿದೆ ಸೂರ್ಯ, ನಿಮ್ಮನ್ನು ಹೀಗೆ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನೀವು ಚೆನ್ನಾಗಿರಬೇಕು, ನಿಮ್ಮೆಲ್ಲ ನೋವನ್ನ ನನಗೆ ಕೊಡಿ. ನಾಳೆ ತುಂಬ ಸ್ಪೆಷಲ್ ಡೇ, ನೀವು ಅಫಿಷಿಯಲಾಗಿ ಏಷ್ಯಾ ಬಿಸ್ನೆಸ್ ಹೆಡ್ ಆಗ್ತಿದ್ದೀರ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ಏನೇ ವಿಷಯ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಶ್ರಾವಣಿ, ಸೂರ್ಯ ಎದ್ದೇನವ? ಏನಾದರೂ ಮಾತಾಡಿದ್ನಾ? ಇಲ್ಲ ಅತ್ತೆ, ಅವರೇನೂ ಮಾತಾಡಲಿಲ್ಲ. ನಿನ್ನೆ ನಡೆದಿದ್ದ ವಿಚಾರನ ಕೇಳಿ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ನಾನೇ ಸುಮ್ಮನಾದೆ. ನಾನು ಅದನ್ನೇ ಹೇಳೋಣ ಅಂತಿದ್ದೆ ಕಣವ. ಜಯ, ಸೂರ್ಯ ಅಂತಾವ, ನೀನೇನು ಕೇಳಕ್ ಹೋಗ್ಬೇಡ, ತುಂಬಿಸಿದ್ ಬಿಡು. ಸರಿ ಗೌಡ್ರೆ, ಏನು ಕೇಳೋದಿಲ್ಲ ಬಿಡಿ. ಕಮಲು ಬಾ ಮಗ, ಟಿಫನ್ ಮಾಡೋಣ. ನಾನು ಹೊರಗಡೆ ಹೋಗ್ತಿದ್ದೀನಿ, ತಿಂಡಿ ಏನು ಬೇಡ. ಸೂರ್ಯ, ಈಗಿದ್ಯಲ್ಲ, ಸರಿ ನಿಂಗೆ ಇಷ್ಟಪಡೋ ಉಪ್ಪಿಟ್ಟು ಮಾಡಿದ್ದೀನಿ, ಬಿಸಿ ಬಿಸಿ ಆಗದೆ ತಿನ್ನು. ಜೊತೆಗೆ ಪೊಮೊಗ್ರೆನೇಟ್ ಜ್ಯೂಸ್ ಕೂಡ ಮಾಡಿದ್ದೀನಿ, ತಗೊಳ್ಳಿ ಕುಡೀರಿ. ಸೂರ್ಯ, ಅವಳು ನಿಮ್ಗೆ ಇಷ್ಟವಾಗಿರೋ ಜ್ಯೂಸ್ ಮಾಡಿದಾಳೆ, ಕುಡಿಲ್ಲ ಮಗ. ಅವ್ವ, ಅರುಣ ಫೋನ್ ಮಾಡಿದ್ದ, ಅಣ್ಣ ಎ ಸಿ ಎಡ್ ಆಗವನಲ್ವಾ, ಅದಕ್ಕೆ ಇವತ್ತು ಫಂಕ್ಷನ್ ಮಾಡ್ಕೊಂಡವ್ರಂತೆ. ಹೌದಾ, ಇವತ್ತೇನೇನವ ಅದು? ಹ್ಞೂ, ಇವತ್ತೇ ಕಣವ. ಇವತ್ತು ಚಿಕನ್ ಮಟನ್ ಮಾಡಿಸಿ ಎಲ್ಲರನ್ನೂ ಕರೆದು ದಾಮ್ ದುಮ್ ಅಂತ ಊಟ ಹಾಕವ. ಏ ದಡ್ಡಿ, ಇವತ್ತು ಮನೆನಾಗೆ ಸ್ವೀಟ್ ಮಾಡವ, ಯಾಕಂದ್ರೆ ನನ್ನ ಮಗಂಗೆ ಇವತ್ತು ಸ್ಪೆಷಲ್ ದಿನ. ಶ್ರಾವಣಿ,
ಇವತ್ ನೀನು ತಂದಾಗ ರೆಡಿ ಆಗ್ಬೇಕು ಕಣವ್ವ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅತ್ತೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಪಾರ್ಲರ್ಗೆ ಹೋಗಿ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ ಬರ್ತೀನಿ. ಯಾಕೆ ಅಂದ್ರೆ ಏಷ್ಯಾ ಹೆಡ್ ದಿ ಗ್ರೇಟ್ ಸೂರ್ಯ ಗೌಡನ್ ವೈಫ್ ನಾನು. ಹೇಗಿರ್ಬೇಕು ಏನ್ ಕತೆ ಅಲ್ವಾ ಅತ್ತೆ? ಹೌದು ಕಣವ. ಸೂರ್ಯ, ನನ್ ಯಾವ ಡ್ರೆಸ್ ಹಾಕೊಳ್ಳಿ? ಎಲ್ರು ಫಾರ್ಮಲ್ ಡ್ರೆಸ್ ಅಲ್ಲಿ ಬರ್ತಾರಲ್ವಾ?